ಇವ್ರ ಕೈಲಿ ಆಯ್ತಾ ಇಲ್ಲ, ಈಗ ಪಾಟೀಲ್ರ ಕೈಲಿ ಪಾಪ ಅಮೆರಿಕೆಯಲ್ಲ ಸುತ್ಕೊಂಡ್ಬಂದು. ಶೇಕಡ 46% ಕಡಿಮೆ ಹೂಡಿಕೆ. ಇಲ್ಲೇನಾಗುತ್ತೆ ಬ್ರದರ್, ಇಂದಿನ ಆರ್ಥಿಕ ವರ್ಷದ ಮೊದಲ ಎರಡು ತ್ರೈಮಾಸಿಕ ಅಂತ್ಯದ ಅವಧಿಗೆ ಹೋಲಿಸಿದರೆ ಪ್ರಸಕ್ತ 23-24 ಸಾಲಿನಲ್ಲಿ ವಿದೇಶಿ ನೇರ ಹೂಡಿಕೆ FDA ಪ್ರಮಾಣ 44% ಇಳಿಕೆಯಾಗಿರುವುದು ಬಯಲಾಗಿದೆ. ಇದು ನಾನು ಹೇಳ್ತಿರೋದಲ್ಲ, ಮೊನ್ನೆ ವಿಧಾನಸಭೆಯಲ್ಲಿ ಮಧ್ಯ ವಾರ್ಷಿಕ ಪರಿಶೀಲನಾ ವರದಿ ಇಟ್ಟರಲ್ಲ, ಅವ್ರು ಕೊಟ್ಟಿರೋದು, ಸರ್ಕಾರವೇ ಇದನ್ನು ಕೊಟ್ಟಿರೋದು ಮೊನ್ನೆ ವಿಧಾನಸಭೆ ಕಲಾಪದಲ್ಲಿ. ಇದು ಜೊತೆ ಬ್ರದರ್, ಇದರಲ್ಲಿ 22-23 ಸಾಲಿನಲ್ಲಿ ಏಪ್ರಿಲ್ನಿಂದ ಸೆಪ್ಟೆಂಬರ್ ವರೆಗಿನ ಅವಧಿಯಲ್ಲಿ 22-23 $5.3 ಶತಕೋಟಿ FDA ರಾಜ್ಯಕ್ಕೆ ಬಂದಿದೆ BJP ಸರ್ಕಾರದಲ್ಲಿ. 22-23 ಇವರಿಗೆ ಬಂದು ಈಗ 7-8 ತಿಂಗಳಲ್ಲಿ ಎಷ್ಟು ಸಾಧನೆ ಮಾಡಿದ್ರು BJP ಸರ್ಕಾರ? 22-23 ಸಾಲಿನಲ್ಲಿ ಏಪ್ರಿಲ್ನಿಂದ ಸೆಪ್ಟೆಂಬರ್ ವರೆಗೆ $5.3 ಶತಕೋಟಿ FTA ರಾಜ್ಯಕ್ಕೆ ಬಂದಿತ್ತು. ಆದರೆ ಈ ಸರ್ಕಾರ ಬಂದ ನಂತರ ಏಪ್ರಿಲ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇಲ್ಲಿವರೆಗೆ ಎಷ್ಟು ಬಂತು FDA ಅಮೌಂಟು? 2.8 ಕೋಟಿ. ಅಲ್ಲಿಗೆ ಹಿಂದಿನ ಸರ್ಕಾರದ ಅವತ್ತಿನ ಬಂದಂತ ಹಣ ಏನಿದೆ ಹೋದ ವರ್ಷ ಇನ್ವೆಸ್ಟ್ಮೆಂಟರ್ಸ್ದು $2.5 ಶತಕೋಟಿ ಕಡಿತ ಆಗಿದೆ. ಇದು ಸಿದ್ದರಾಮಯ್ಯರ ಸಾಧನೆ. ಅದಕ್ಕೆ ಪಾಪ ರಾಯರೆಡ್ಡಿನಿಗೆ ತಗೊಂಡವ್ರೆ ಇದೆಲ್ಲ ಇಂಪ್ರೂವ್ಮೆಂಟ್ ಮಾಡಕ್ಕೆ. ಈಗ ಅವರಿಗೆ ಕ್ಯಾಬಿನೆಟ್ ರ್ಯಾಂಕು, ಸರ್ಕಾರಿ ಬಂಗಲೆ. ನಾನು ಸಂಬಳ ತಗೊಳ್ಳಲ್ಲ, ಫ್ರೀಯಾಗಿ ಕೆಲಸ ಮಾಡ್ತೀನಿ ನಾನು. ಅವ್ರು ಹೇಳ್ತಾರೆ ಈಗ ಸಂಬಳ ಬೇಕಿಲ್ಲ ನನಗೆ, ಸಂಬಳ ಆಗ್ಬೇಕು, ಒಳ್ಳೆ ಕೆಲಸ ಮಾಡ್ತಾರೆ ಈಗ. ಇದು ಈ ಸರ್ಕಾರ ಸಾಧನೆ ಬರದ. ಅದರಿಂದ ಇಲ್ಲಿ ಈ ಸರ್ಕಾರ ಸಾಧನೆ ಏನಪ್ಪ ಅಂದ್ರೆ ಗ್ಯಾರಂಟಿಗಳು ಇಲ್ಲೆಲ್ಲ ಈಗೆಲ್ಲ 70-80% ಜಾಸ್ತಿ ಮಾಡಾಯ್ತು KEB. ಈಗ ಮತ್ತೆ ಮುಂದ ವರ್ಷಕ್ಕೆ ಹೊಸ ವರ್ಷಕ್ಕೆ ಮತ್ತೀಗೇನ ಕೊಟ್ಕೊಂಡು 48% ಏನೋ ಜಾಸ್ತಿ ಮಾಡ್ತಾರೆ ಈಗ. ಅದೆಲ್ಲ ಡೀಟೇಲ್ ಹೇಳಕ್ ಹೋಗಲ್ಲ ನಿಮಗೆ, ಅದು ಇಟ್ಕೊಂಡಿದ್ದೀನಿ. ಮತ್ತೆ 48% ಜಾಸ್ತಿ ಮಾಡಬೇಕು, ಇದು ನಮಗೆ ಅದೆಂತದ್ದು ಗೃಹ ಜ್ಯೋತಿ, ಅದ್ರ ಗ್ಯಾರಂಟಿ ಜನಕ್ಕೆ. ಅದರಿಂದ ಬ್ರದರ್ ಅವ್ರನ್ನ ಕೇಳಿ ಎಂತದ ಬ್ರ್ಯಾಂಡ್ ಮಾಡೋಣ ಬ್ರದರ್ ಇಲ್ಲಿ ಒಂದು ನಿಮಿಷ. ಇದಕ್ಕೆ ಕಾರಣ ಏನು? ಈ ಸರ್ಕಾರದ ನಡವಳಿಕೆಗಳು. ಇವತ್ತು ಯಾವ ಇಂಡಸ್ಟ್ರಿಗಳಿಗೆ ಸರ್ಕಾರದಿಂದ ಇನ್ವೆಸ್ಟರ್ಸ್ಗೆ ವಿಶ್ವಾಸ ಮೂಡಿಸಬೇಕು, ಈ ವಿಶ್ವಾಸದ ಕೊರತೆ ಈ ಸರ್ಕಾರದಲ್ಲಿ ಕಾಣ್ತಾ ಇದ್ದೇವೆ. ವಿಶ್ವಾಸದ ಕೊರತೆನ ಹೇಳಿ. ಹೌದು, BJP ಗೌರ್ಮೆಂಟ್ ಎಲ್ಲ ಮಾಡಿದ್ದಲ್ವ, 75 ಕೋಟಿ ಖರ್ಚು ಮಾಡಿ 75 ಕೋಟಿ. ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿರೋದು ಅಲ್ಲೇ ಡಿಫರೆನ್ಸ್ ಇದೆ, ಅದಕ್ಕೆ ಹೇಳಿದ್ದು. ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿರೋದು 5,20,000 ಕೋಟಿ ಬಂತು ಅಂತ, MOU ಸೈನ್ ಆಯ್ತು 3 ದಿನದಲ್ಲಿ ಅಂತ. ಅದಾದ್ಮೇಲೆ ನಿರಾನೆ ಅವರು ಅಸೆಂಬ್ಲಿನಲ್ಲಿ ಯಾರೋ ವೆಂಕಟೇಶ್ ಅಂತ ಕ್ವಶನ್ ಕೇಳ್ತಾರೆ, ಬಹುಶಃ ವಿಧಾನ ಪರಿಷತ್ನಲ್ಲಿ ಇರಬೇಕು. ಅಲ್ಲಿ ಅವರು ಹೇಳ್ತಾರೆ 9.71 ಕೋಟಿ MOU ಸೈನ್ ಆಯ್ತು ಅಂತ ವಿಧಾನಸಭೆಯಲ್ಲಿ ಹೇಳಿರೋದು. ಆ ಇದನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಅಲ್ಲ, ಅದು ಸರ್ಕಾರದ ಕಡತ ಇಟ್ಟು ಹೇಳ್ಬೇಕೀಗ ಅವ್ರಿಗೆ. ಈ ಸರ್ಕಾರದಲ್ಲಿ ಅವರದ್ದು ಇರ್ತದಲ್ಲ ಕಡತ ಇಲ್ಲ. ಈಗ MOU ಸೈನ್ ಆದವಲ್ಲ ಬ್ರದರ್, ಹೋಗ್ಲಿ, ಎಷ್ಟು ಬಂತು? ನವೆಂಬರ್ನಲ್ಲಿ ನಡೆದ ಜಿಮ್ ಮೂಲಕ 57 ಕಂಪನಿಗಳು ರಾಜ್ಯದಲ್ಲಿ 5,41,369 ಕೋಟಿ ಹೂಡಿಕೆ ಮಾಡಲಿವೆ ಎಂದು ಸರ್ಕಾರ ಹೇಳಿತ್ತು. ಅದರಲ್ಲಿ ಅವರದಲ್ಲೇ ಗೊತ್ತಾಯ್ತಲ್ಲ ನಿಮಗೆ, ಅವರು 5.20 ಅಂದ್ರು, 9.21 ಅಂದ್ರು. ಇರ್ತಕ್ಕಂಥದ್ದು ಈಗ ಮೊನ್ನೆ ರಿಲೀಸ್ ಮಾಡಿದ್ದಿದ್ರಲ್ಲಿ 5,41,000 ಅಂತ ಕೊಟ್ಟವರೆ ಫಿಗರ್ನ. ಹುಬ್ಬಳ್ಳಿಲಿ ಒಂದು ಹೂಡಿಕೆ ಸಮಾವೇಶ ನಡೀತು, ಅಲ್ಲಿ 1,225 ಕೋಟಿ ರೂಪಾಯಿ ಹೂಡಿಕೆ ಒಡಂಬಡಿಕೆಗಳ ಅಗ್ರಿಮೆಂಟ್ ಆಯಿತು.
ಈ 57 ಕಂಪನಿಗಳು ಮಾಡ್ಕೊಂಡವಲ್ಲ 541,000 ಕೋಟಿ ಹೂಡಿಕೆ ಒಪ್ಪಂದ, ಇದರಲ್ಲಿ ಎಷ್ಟು ಕಂಪನಿಗಳು NOC ತಗೊಂಡ್ರು, ಎಷ್ಟು ಕಂಪನಿಗಳು ಶುರು ಆಯಿತು? ಕೇವಲ 7 ಕಂಪನಿ ಏನು ತಗೊಂಡ್ರು ಒಪ್ಪಂದ ಪರವಾನಿಗೆ. ಇವತ್ತಿನವರೆಗೆ ಆ ಕಂಪನಿಗಳು ಪ್ರಾರಂಭ ಆಗಿಲ್ಲ. 7 ಕಂಪನಿ ಪರವಾನಿಗೆ ತಗೊಂಡು ಸಹ ಪ್ರಾರಂಭ ಆಗಿಲ್ಲ. ಇನ್ನು ಹುಬ್ಬಳ್ಳಿ ಸಮಾವೇಶದ 16 ಕಂಪನಿ ಸೈನ್ ಹಾಕಿದ್ವಲ್ಲ 1275 ಕೋಟಿಗೆ, 3 ಕಂಪನಿ ಪರವಾನಿಗೆ ತಗೊಂಡ್ರು. ಇಲ್ಲಿ ಯಾವುದೇ ರೀತಿ ಮತ್ತೆ ಅದು ಪ್ರಾರಂಭ ಆಗಲಿಲ್ಲ, ಯಾವ ಉದ್ಯೋಗನೂ ಸೃಷ್ಟಿ ಆಗಲಿಲ್ಲ. ನಮಗೆ ಗಟ್ಟಿಯಾಗಿದ್ದು 75 ಕೋಟಿ ಖರ್ಚು ಮಾಡಿದ್ದೆ ಸರ್ಕಾರದ ತೆರಿಗೆ ಹಣ. ಇದು ಇವತ್ತೇ ನಡೀತಾ ಇಲ್ಲ, ಹಿಂದೆ ಯಡಿಯೂರಪ್ಪನ ಕಾಲದಲ್ಲೂ ಬಹುಶಃ 2010 ಒಂದು ನಡೀತು. ದೇಶಪಾಂಡೆ ಅವರು ಇದ್ದಾಗಲೆಲ್ಲ ಕಾರವಾರದಲ್ಲಿ ಮಾಡಿದ್ರು ಒಂದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ನ SM ಕೃಷ್ಣ ಅವರ ಕಾಲದಲ್ಲಿ. ಅದರಿಂದ ಈಗ ಈ ಸರ್ಕಾರದಲ್ಲಿ ಇವರೇನು ಹೋಗ್ತಿರೋ ಮಾರ್ಗ ಇದೆಯಲ್ಲ, ಯಾವ ಇಂಡಸ್ಟ್ರಿಗಳು ಬರ್ತಾ ಇದ್ದಾವೆ? ಈಗ ಪಾಪ ದಾವಸ್ಕ್ ಬೇರೆ ಹೊರಟವ್ರೆ, ದಾವಸ್ಕೋ ಹೋಗಿ ಈಗ 9 ಕೋಟಿ ಖರ್ಚು ವೆಚ್ಚಕ್ಕೆ ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಪರ್ಮಿಷನ್ ಬೇರೆ ತಗೊಂಡ್ಬಿಟ್ರಿ ಈಗ ಮೊನ್ನೆ ಅಸೆಂಬ್ಲಿಲಿ ದಾವಸ್ ಟ್ರಿಪ್ ಮಾಡ್ಕೊಂಬರಕ್ಕೆ 9 ಕೋಟಿ ತಗೊಂಡವ್ರೀಗ ಸರ್ಕಾರದಿಂದ ಸಪ್ಲಿಮೆಂಟರಿ ಬಜೆಟ್. ಇವರಿಗೆ ಅಧ್ಯಕ್ಷಗಳು ಮಾಡ್ಕೊಳಕ್ಕೆ ಎಂತ ಬೋರ್ಡ್ ಕಾರ್ಪೊರೇಷನ್ಗೆ, ಆಮೇಲೆ ಎಷ್ಟು ಜನ ಸಲಹೆಗಾರರು, ನಿಮ್ಮ ಪತ್ರಿಕಾ ರಂಗಕ್ಕೂ ಒಬ್ರು ಸಲಹೆಗಾರನ ಇಟ್ಕೊಂಡವ್ರೆ, ಅವ್ರಿಗೆ ಕ್ಯಾಬಿನೆಟ್ ರ್ಯಾಂಕು, ಅವನ್ಯಾರ ಸ್ಟ್ರಾಟಜಿಸ್ಟು, 5 ಗ್ಯಾರಂಟಿ ಕೊಟ್ಟು ಈಗ 136 ತಂದ್ಬಿಟ್ಟನಲ್ಲ, ಈಗೆಲ್ಲ ಇಡೀ ದೇಶಕ್ಕೆಲ್ಲ ಸ್ಟ್ರಾಟಜಿಸ್ಟ್ ಮಾಡ್ಕೊಂಡಿದ್ದೀರಲ್ಲ ಸುನಿಲ್ ಅದಿರ್ತದ ಕನಗೋಡು, ಅವನು ಒಂದು ಸಲಹೆಗಾರ, ಮುಖ್ಯಮಂತ್ರಿ ಸಲಹೆಗಾರನೇ ಅವನು, ಅವನಿಗೊಂದು ಕ್ಯಾಬಿನೆಟ್ ರ್ಯಾಂಕು, ಒಳ್ಳೆ ಖರ್ಚು ವೆಚ್ಚ ಎಲ್ಲ ಜನಗಳ ದುಡ್ಡು, ಯಾರ್ದು ದುಡ್ಡು ಎಲ್ಲ ಮುಂಚಾತ್ರೆ ಅಂತಾರಲ್ಲ, ಇದು ನಡೀತಿರೋ ಕತೆ ಇದು. ಈಗ ಇದೆಲ್ಲ ಸೆಟ್ರೇಟ್ ಮಾಡೋಕೆ ಮಾಡ್ಕೊಂಡವ್ರೆ, ಇದೆಲ್ಲ ಸರಿ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.